ಕುಮಾರಸ್ವಾಮಿ ಹತ್ಯೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ ನಿನ್ನೆ ಅಷ್ಟೇ ಜಾಮೀನು ಅರ್ಜಿಯನ್ನ ಕೋರ್ಟ್ಗೆ ಹಾಕೊಂಡಿರೋದ್ರ ಬಗ್ಗೆ ನೀವೆಲ್ಲ ನೋಡಿದ್ರಿ ಈಗ ಅದರಲ್ಲಿ ಯಾವ ಗ್ರೌಂಡ್ಸ್ ಮೇಲೆ ಅರ್ಜಿಯನ್ನು ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಕೂಡ ನೀವು ನೋಡ್ತಾ ಹೋಗ್ತೀವಿ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಕೇಸ್ನಲ್ಲಿ ನಾನು ಭಾಗಿಯಾಗಿಲ್ಲ ವಿನಯ್ ಪವನ್ ಸೂಚನೆಯ ಮೇರೆಗೆ ಕಿಡ್ನ್ಯಾಪ್ ಮಾಡಲಾಗಿದೆ ಕಿಡ್ನಾಪರ್ಗಳಿಗೆ ನಾನು ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ ಅನ್ನೋದು ರೀಸನಬಲ್ ಗ್ರೌಂಡ್ಸು ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿಯಲ್ಲಿ ಹಾಕೊಂಡಿರುವಂತಹ ರೀಸನಬಲ್ ಗ್ರೌಂಡ್ಸು ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತ ಪೇಲ್ ಅರ್ಜಿಯಲ್ಲಿ ಉಲ್ಲೇಖವನ್ನ ದರ್ಶನ್ ಪರ ವಕೀಲರು ಮಾಡಿದ್ದಾರೆ ಸೋಮವಾರಕ್ಕೆ ವಿಚಾರಣೆಯನ್ನ ಕೋರ್ಟ್ ನಿಗದಿ ಮಾಡಿದೆ ಅಲ್ಲಿ ಓರಲ್ ಆರ್ಗ್ಯುಮೆಂಟ್ ಹೆಂಗ್ ಆಗುತ್ತೆ ಅನ್ನೋದು ಕುತೂಹಲ ಡೀಟೇಲ್ಸ್ ಕೊಡ್ತಾರೆ ಮುರಳಿ ಮುರಳಿ ಒಂದು ಕಡೆಗೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಭಾಗಿದಾರಿಕೆ ಬಗ್ಗೆ ಅಂಶಗಳನ್ನ ಉಲ್ಲೇಖ ಮಾಡಿರೋ ಬೆನ್ನಲ್ಲೇ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರೆ ಅದ್ರ ನಮ್ಮ ಕಕ್ಷಿದಾರನ್ ಪಾತ್ರ ಇಲ್ಲ ಅಂತ ಸೊ ಹೆಂಗೆ ಅದಕ್ಕೆ ಕೌಂಟರ್ ಮಾಡ್ತಾ ಇದ್ರೆ ಚಾರ್ಜ್ ಶೀಟ್ನ ಅಂಶಗಳಿಗೆ ಹೆಂಗೆ ಕೌಂಟರ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಮಮತಾ ಏನಂದ್ರೆ ಪ್ರಮುಖವಾಗಿ ಏನು ಪಿಟಿಷನ್ ಹಾಕಬೇಕಾದ್ರೆ ಮತ್ತು ಜಾಮೀನನ್ನ ಪಡ್ಕೊಳ್ಳೋಕೆ ಯಾವ ರೀತಿಯ ಪ್ರಯತ್ನಗಳನ್ನ ಮಾಡಬೇಕು ಆ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರೋಂಥದ್ದು ದೋಷಾರೋಪ ಪಟ್ಟಿಯಲ್ಲಿ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಪವನ್ ಎ ಟೆನ್ ಪವನ್ ಇರ್ಬೋದು ಮತ್ತು ಏತ್ರಿ ಸಾರಿ ಎ ಟೆನ್ ವಿನಯ್ ಇರ್ಬೋದು ಮತ್ತು ಏತ್ರಿ ಪವನ್ ಇರ್ಬೋದು ಇಬ್ಬರ ಏನು ಕಾರ್ಯಾಚರಣೆ ಮೂಲಕ ರಾಘವೇಂದ್ರನ ಮೂಲಕ ರೇಣಕ್ಕಾ ಸ್ವಾಮಿಯ ಚಿತ್ರದುರ್ಗದಿಂದ ಅಪಹರಣವನ್ನು ಮಾಡ್ಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ಏಟು ಆರೋಪಿ ದರ್ಶನ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇರಲಿಲ್ಲ ಆತ ಬೆಂಗಳೂರಿಗೆ ಬಂದ ಬಳಿಕ ಅಷ್ಟೇ ಮಾಹಿತಿಗಳು ಸಿಕ್ಕಿರೋಂಥದ್ದು ಜೊತೆಗೆ ಆತನ ಸಾವು ಸಂಭವಿಸೋ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಅವರು ಇರಲಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಅದನ್ನ ಇವರು ಪ್ಲಸ್ ಪಾಯ್ಟನಾಗೆ ಇಟ್ಕೊಂಡು ಪಿಟಿಷನರ್ ಪಿಟಿಷನ್ ಕಾಪಿಯನ್ನ ಹಾಕಿದ್ದಾರೆ ಪಿಟಿಷನ್ನಲ್ಲಿ ಈ ಮಾಹಿತಿಗಳನ್ನು ಉಲ್ಲೇಖವನ್ನು ಮಾಡಿರೋಂಥದ್ದು ಆದ್ರೆ ಅಬ್ಜೆಕ್ಷನ್ ಹಾಕೋ ಸಂದರ್ಭದಲ್ಲಿ ಯಾರ ಏಯ್ಟಿನಿಂದ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಫಿಕೇಷನ್ ಅನ್ನು ಕೊಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆಂದರೆ ಮುಮ್ತಾ ಒಂದು ಮೂವತ್ತಕ್ಕೆ ಆತ ಪಟ್ಟಣಗೆರೆ ಶೆಡ್ನ ಒಳಗಡೆ ಬರ್ತಾನೆ ಐದು ಐದು ಮೂವತ್ತರ ಒಳಗಾಗಿ ಆತನ ಸಾವು ಸಂಭವಿಸುತ್ತೆ ಆ ಆ ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಪ್ರೆಸೆನ್ಸ್ ಇದ್ರು ಅನ್ನೋದಕ್ಕೆ ಪೂರಕವಾದ ಟೆಕ್ನಿಕಲ್ ಎವಿಡೆನ್ಸ್ ಇರಬಹುದು ಜೊತೆಗೆ ಆತ ಮಾತುಕ ಮಾತುಕತೆಯನ್ನು ಮಾಡಿರುವಂತಹ ಕಾನ್ವರ್ಜೇಷನ್ಗಳು ಇರ್ಬೋದು ಎಲ್ಲಾದ್ರ ಬಗ್ಗೆ ಮಾಹಿತಿಗಳು ಇರುವಂತದ್ದು ಅದಾದ ನಂತರ ಆತ ಸಾಕ್ಷಿ ನಾಶ ಮಾಡಲಿಕ್ಕೆ ಮಾಡಿದಂತ ಪ್ರಯತ್ನಗಳು ಮತ್ತು ಶವ ವಿಲೇವಾರಿ ಮಾಡಲಿಕ್ಕೆ ಮಾಡಿದಂತ ಪ್ರಯತ್ನಗಳು ಎಲ್ಲದರಲ್ಲೂ ಕೂಡ ಭಾಗಿಯಾಗಿರೋ ಹಿನ್ನೆಲೆಯಲ್ಲಿ ದರ್ಶನ ಪಾತ್ರವನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಅಬ್ಜೆಕ್ಷನ್ ಹಾಕೋ ಮೂಲಕ ಮಾಡ್ತಾರೆ ಇನ್ನೂ ಕೂಡ ಮುಂದುವರಿದ ಭಾಗ ಅಂತ ಹೋದ್ರೆ ಆತನ ದೇಹದ ಮೇಲಿದ್ದಂತ ಗಾಯಗಳ ವಿಚಾರವಾಗಿ ಒಂದಷ್ಟು ಮಾಹಿತಿಗಳು ಇರುವಂತದ್ದು ಅದ ನಂತರ ದರ್ಶನ್ ಧರಿಸಿದಂಥ ಬಟ್ಟೆಯಲ್ಲಿ ಸ್ವಾಮಿಯ ರಕ್ತದ ಪತ್ತೆ ಎಲ್ಲ ಕೂಡ ಮಾಹಿತಿಗಳಿದಾವೆ ಬಹುತೇಕ ನಾಳೆ ಅಬ್ಜೆಕ್ಷನ್ ಹಾಕುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂತದ್ದು ಯಾಕೆಂದ್ರೆ ನೆನ್ನೆಷ್ಟೇ ವಿಚಾರಣೆಗೆ ಬಂದಿದೆ ನಾಳೆ ವಿಚಾರಣೆಗೆ ಕೈಗೆತ್ಕೊಳ್ತೀನಿ ಅಂತೇಳಿ ಕೋರ್ಟ್ ಹೇಳಿರುವಂತದ್ದು ನಾಳೆ ಬಂದಾಗ ಎಸ್ ಬಿ ಪಿ ಅವರು ನೋಟಿಸ್ ಅನ್ನು ಮಾಡಿದಾಗ ಮತ್ತೆ ಮೂರ್ನಾಲ್ಕು ದಿನಗಳ ಕಾಲ ಕಾಲಾವಕಾಶವನ್ನ ಕೇಳುವಂತಹ ಸಾಧ್ಯತೆಗಳು ಇದಾವೆ ನಾಳೆ ಅರ್ಜಿ ವಿಚಾರಣೆಗೆ ಬರುತ್ತೆ ಆದ್ರೆ ಅಬ್ಜೆಕ್ಷನ್ ಅನ್ನ ನಾಳೆ ಫೈಲ್ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂತದ್ದು ಮಮತಾ ಓಕೆ ಮುರಳಿ ಹಾಗೆ ಸಂಪರ್ಕದಲ್ಲಿ ರೀ ವಾಪಸ್ ಬರ್ತೀನಿ